ಬೆಂಗಳೂರಲ್ಲಿ ಶಾಲಾ ಬಸ್ ಹರಿದು ಬಾಲಕಿ ಸಾವನ್ನಪ್ಪಿದ್ದಾಳೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಸ್ ಹರಿದು ಕೀರ್ತನ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿದ್ದಾಳೆ. ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ಸಂಭವಿಸಿದೆ. ಬನಶಂಕರಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆಯಾಗಿದೆ. ತ್ರಿಬಲ್ ರೈಡಿಂಗ್ ಬರ್ತಾ ಇದ್ದಂತಹ ಹರ್ಷಿತಾ, ಕೀರ್ತನ ಹಾಗೂ ದರ್ಶನ್ ಹಿಂದೆಯಿಂದ ಬಂದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಸ್ ಡಿಕ್ಕಿಯಾಗಿದೆ. 16 ವರ್ಷದ ಕೀರ್ತನ ಹಾರೋಹಳ್ಳಿಯ ನಿವಾಸಿ. ಬನಶಂಕರಿ ಸಂಚಾರಿ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಬಸ್ ಹರಿದು ಬೆಂಗಳೂರಲ್ಲಿ ಮತ್ತೊಬ್ಬ ವಿದ್ಯಾರ್ಥಿನಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಸ್ ಮೂರು ಜನ ಟ್ರಿಬಲ್ ರೈಡಿಂಗ್ ಬರ್ತಾ ಇದ್ರು, ಆ ಸಂದರ್ಭದಲ್ಲಿ ಆ ಬೈಕ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಒಬ್ಬ ವಿದ್ಯಾರ್ಥಿನಿ ಸಾವನ್ನಪ್ಪಿದ್ದಾಳೆ, ಒಬ್ಬ ಬಾಲಕಿ ಸಾವನ್ನಪ್ಪಿದ್ದಾಳೆ ಎನ್ನುವಂತಹ ಡಿಟೇಲ್ಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಲ್ಲಿ ದಿನೇ ದಿನೇ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಸ್ ಹರಿದು ಕೀರ್ತನ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿದ್ದಾಳೆ. ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ನಡೆದಿದೆ. ಹಾರೋಹಳ್ಳಿ ನಿವಾಸಿ ಕೀರ್ತನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬನಶಂಕರಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ಸಂಭವಿಸಿದೆ. ಹಾಗಾದರೆ ಇಲ್ಲಿ ಯಾರು ಓವರ್ ಸ್ಪೀಡ್ ಆಗಿ ಹೋಗ್ತಾ ಇದ್ರು, ಘಟನೆ ಹೇಗಾಯಿತು, ಟ್ರಾಫಿಕ್ ಆ ಸಂದರ್ಭದಲ್ಲಿ ತುಂಬ ಇತ್ತ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ನಂತರ ಮಾಹಿತಿ ಲಭ್ಯವಾಗುತ್ತೆ. ಆದರೆ ಟ್ರಿಬಲ್ ರೈಡ್ ಹೋಗೋ ಹಾಗಿಲ್ಲ, ಇಂಥ ಸಂದರ್ಭದಲ್ಲೂ ಕೂಡ ಟ್ರಿಬಲ್ ರೈಡ್ ಹೋಗ್ತಾ ಇದ್ರು, ಆದರೆ ಇಲ್ಲಿ ಯಾರ ತಪ್ಪು ಅನ್ನೋದು ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ದಿನೇ ದಿನೇ ಬೆಂಗಳೂರಲ್ಲಿ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಿದೆ, ಆದರೆ ಟ್ರಿಬಲ್ ರೈಡಿಂಗ್ ಸಂದರ್ಭದಲ್ಲಿ ಹಿಂಬದಿಯಿಂದ ಬಸ್ ಡಿಕ್ಕಿಯಾಗಿ ಒಬ್ಬ ಬಾಲಕಿ ಸಾವನ್ನಪ್ಪಿದ್ದಾಳೆ. ಹೇಗಾಯಿತು ಈ ಘಟನೆ, ಉಳಿದವ್ರ ಪರಿಸ್ಥಿತಿ ಹೇಗಿದೆ, ಏನ್ ಮಾಹಿತಿ ಲಭ್ಯವಾಗ್ತಿದೆ? ಸಭಾ, ಪ್ರಮುಖವಾಗಿ ಏನು ಆಕ್ಸಿಡೆಂಟ್ಗಳು ದಿನೇ ದಿನೇ ಸಿಲಿಕಾನ್ ಸಿಟಿಯಲ್ಲಿ ಆಗ್ತಾ ಇದ್ರು ಕೂಡ, ಎಲ್ಲೋ ಒಂದ್ ಕಡೆ ಒಂದು ಚಾಲಕರ ನಿರ್ಲಕ್ಷ್ಯ ಇರುತ್ತೆ, ಐದರ ಯಾರು ಆಕ್ಸಿಡೆಂಟ್ ಒಳಗಾಗಿರ್ತಾರೆ ಅಥವಾ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ, ಅವರ ನಿರ್ಲಕ್ಷ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಸದ್ಯ ಈ ಒಂದು ಘಟನೆ ಕೂಡ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಇದು. ಬನಶಂಕರಿಯ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ಬೈಕ್ ನಲ್ಲಿ ಟ್ರಿಬಲ್ ರೈಡ್ ಬರ್ತಿದ್ದಂತಹ ಸಂದರ್ಭದಲ್ಲಿ, ಅಂದ್ರೆ 16 ವರ್ಷದ ಯುವತಿಯರು ಇವರೆಲ್ಲರೂ ಕೂಡ, ಹರ್ಷಿತಾ, ಕೀರ್ತನ ಹಾಗೆ ದರ್ಶನ್ ಅನ್ನೋ ಒಬ್ಬ ಯುವಕ ಕೂಡ ಇರ್ತಾನೆ, ಎಲ್ಲರೂ ಕೂಡ ಮೂರು ಜನ ಕೂಡ ಟ್ರಿಬಲ್ ರೈಡಿಂಗ್ ಬರ್ತಾ ಇರ್ತಾರೆ. ಬರ್ತಿದ್ದಂತಹ ಸಂದರ್ಭದಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿ ರೈಟ್ ಟರ್ನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದಿನಿಂದ ಬಂದಂತಹ ಖಾಸಗಿ ಶಾಲೆಯ ಬಸ್ ಒಂದು ಅವ್ರಿಗೆ ಡಿಕ್ಕಿಯನ್ನ ಹೊಡೆದಿದೆ. ಡಿಕ್ಕಿಯನ್ನ ಹೊಡೆದ ಪರಿಣಾಮ ಅದಾದ ನಂತರ ನೆಲಕ್ಕೆ ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಕೀರ್ತನ ಅನ್ನೋ ಬಾಲಕಿ ಏನಿದ್ದಾರೆ, ಆಕೆ ಆ ಬಸ್ನ ಚಕ್ರಕ್ಕೆ ಸಿಕ್ಕಿ ಅಲ್ಲೇ ಸ್ಪಾಟ್ ನಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಮತ್ತೊಂದ್ ಕಡೆ ಹರ್ಷಿತಾ ಹಾಗೆ ದರ್ಶನ್ ಅವರು ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅವ್ರಿಗೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹಾರೋಹಳ್ಳಿಯ ನಿವಾಸಿ ಅಂತ ಗೊತ್ತಾಗಿರುವಂತದ್ದು, ಅಂದ್ರೆ ಮೃತಪಟ್ಟಿರುವಂತಹ ಕೀರ್ತನ, ದರ್ಶನ್ ಹಾಗೆ ಹರ್ಷಿತಾ ಮೂವರು ಕೂಡ ಹಾರೋಹಳ್ಳಿಯ ನಿವಾಸಿ ಅಂತ ಗೊತ್ತಾಗಿರುವಂತದ್ದು. ಸದ್ಯ ಈಗ ಬನಶಂಕರಿ ಸಂಚಾರಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭಾ, ಧನ್ಯವಾದ ಸಂದೇಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.